ತಿಳಿಸ್ಬೇಕಂತ ಬಯಸೋದೇನಂದ್ರೆ, ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾ ರಾಜ್ಯ ಘಟಕದ ಕಾರ್ಯನಿರ್ವಾಹಕ ಸಮಿತಿ ಸದಸ್ಯರುಗಳ ಚುನಾವಣೆ ಕುರಿತು ಇಂದು ಇದೇ ತಿಂಗಳು ಬರುವ ರವಿವಾರ ದಿನಾಂಕ 25ರಂದು ನಡೆಯಲಿರುವ ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾದ ರಾಜ್ಯ ಘಟಕದ 27 ಸ್ಥಾನಗಳಿಗೆ ಪುರುಷರಿಗೆ ಮಾತ್ರ, ಯಾಕಂದರೆ 40 ಸ್ಥಾನಗಳಿದ್ದು ಅದರಲ್ಲಿ 13 ಜನ ಮಹಿಳೆಯರು ಈಗಾಗಲೇ ರಾಜ್ಯ ಘಟಕಕ್ಕೆ ಅವಿರೋಧವಾಗಿ ಆಯ್ಕೆ ಆಗಿರೋದ್ರಿಂದ ಉಳಿದಂಥ 27 ಸ್ಥಾನಗಳಿಗೆ ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ಸುಮಾರು 57 ಜನ ಕಣದಲ್ಲಿದ್ದಾರೆ. ಕಲಬುರಗಿ ಜಿಲ್ಲೆಯ 3 ಜನ ಈಗಾಗಲೇ ನಾಮಪತ್ರ ಸಲ್ಲಿಸಿ ಈ ಚುನಾವಣೆ ಎದುರಿಸ್ತಾ ಇದ್ದಾರೆ. ಅದರಲ್ಲಿ ರಾಜಶೇಖರ್ ಸಿರಿಯವರಾಗಿರ್ಬೋದು, ಶಶಿಕಾಂತ್ ಪಾಟೀಲ್ ಚಿತ್ತಾಪುರ ಆಗಿರ್ಬೋದು, ಹಾಗೆ ಸಂತೋಷ್ ಪಾಟೀಲ್ ಸರಡಿಗೆಯವರು ಕೂಡ ಕಣದಲ್ಲಿದ್ದಾರೆ. ಈಗಾಗಲೇ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಅವಿರೋಧವಾಗಿ ಶ್ರೀ ಶಂಕರ್ ಬಿದ್ರಿಯವರು ಆಯ್ಕೆ ಆಗಿದ್ದಾರೆ. ರಾಷ್ಟ್ರೀಯ, ತಮಗೆಲ್ಲ ತಿಳಿದಂತೆ ಮೊನ್ನೆ ನಡೆದಂಥ ರಾಷ್ಟ್ರೀಯ ಘಟಕದ ಚುನಾವಣೆ ಸಂದರ್ಭದಲ್ಲಿ ಅಲ್ಲಿ ಕೂಡ ಸುಮಾರು 42 ಜನ ಕಾರ್ಯಕಾರಿ ಸಮಿತಿಗೆ ನಾಮಪತ್ರ ಸಲ್ಲಿಸಿದರು. ಅದನ್ನು ಕೂಡ ಸಮಾಜದ ಹಿರಿಯರು ಸೇರಿಸಿ ಅವಿರೋಧವಾಗಿ ಆಯ್ಕೆ ಮಾಡೋಕೆ ಎಲ್ಲ ಪ್ರಯತ್ನ ಮಾಡಿ ಕಲಬುರಗಿ ಜಿಲ್ಲೆಯಂಥ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಈಗಾಗಲೇ ಕರ್ನಾಟಕ ಘನ ಸರ್ಕಾರದ ಮಂತ್ರಿಗಳು, ಸಮಾಜದ ಹಿರಿಯರಾದಂಥ ಶ್ರೀ ಷಣ್ಬಸಪ್ಪ ದರ್ಶನಾಪುರ ಅವರು ಈಗಾಗಲೇ ಆಯ್ಕೆ ಆಗಿದ್ದಾರೆ. ಅದೇ ರೀತಿ ಕಲಬುರಗಿಯ ನಗರದ BJPಯ ಅಧ್ಯಕ್ಷರು, ಸಮಾಜದ ಯುವ ನಾಯಕರಾದಂಥ ಸನ್ಮಾನ್ಯ ಚಂದು ಪಾಟೀಲ್ ಅವರು ಕೂಡ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಗೆ ಕಲಬುರಗಿಯಲ್ಲಿಂದ ಆಯ್ಕೆ ಆಗಿದ್ದು ಇದೆಲ್ಲರಿಗೆ ಕಲಬುರಗಿಗೆ ಒಂದು ಹೆಮ್ಮೆಯ ವಿಷಯ. ಅದೇ ರೀತಿ